ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಮತ್ತೊಂದು ಹೆಜ್ಜೆ ಸೀಟು ಹಂಚಿಕೆ ಚರ್ಚೆಗೆ ಫಿಕ್ಸ್ ಆಯಿತು ಮುಹೂರ್ತ ದಳಪತಿಗಳಿಗೆ ಶುಭವಾಗುತ್ತಾ ಶುಕ್ರವಾರದ ಸಭೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ವೀಕ್ಷಕರೇ ವ್ಯಾಪಾರ ವ್ಯವಹಾರ ಅಂದಮೇಲೆ ಒಂದು ಲೆಕ್ಕಾಚಾರ ಇರಬೇಕು ಎಷ್ಟಕ್ಕೆ ಕೊಡ್ತೀಯಾ ಇಲ್ಲ ಆಗುತ್ತಾ ಇದರ ಕ್ಲೀನ್ ಆ್ಯಂಡು ವ್ಯವಹಾರ ಮುಗಿಸ್ಕೊಂಡು ಹೋಗ್ಬಿಡಿ ಸದ್ಯ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆ ಥರ ಬಂದು ನಿಂತಿದೆ ಆರು ಸ್ಥಾನಗಳು ಬೇಕು ಅಂತ ಜೆ ಡಿ ಎಸ್ ನಾಲ್ಕು ಸ್ಥಾನ ಮಾತ್ರ ಕೊಡ್ತೀವಿ ಅಂತ ಬಿಜೆಪಿ ಸಿ ಎಂ ಇಬ್ರಾಹಿಂ ಅವ್ರು ಮಾತು ಮಾತಾಡ್ತಿದ್ರು ಇಂಡಿವಿಜುವಲ್ ಆಗಿ ನಿಂತರು ಮೂರು ಸ್ಥಾನ ಬರ್ತೀವಿ ದಯವಿಟ್ಟು ಬಿಜೆಪಿಯವ್ರ ಜೊತೆ ಸೇರ್ಕೋಬೇಡಿ ಅಂತ ಅವ್ರ ಮಾತು ಕೇಳ್ತಿಲ್ಲ ಇದೇ ಶುಕ್ರವಾರ ಅಕ್ಟೋಬರ್ ಮೂರನೇ ತಾರೀಕು ಸೀಟು ಹಂಚಿಕೆ ಚರ್ಚೆಗೆ ಮುಹೂರ್ತ ಫಿಕ್ಸ್ ನವದೆಹಲಿಯಲ್ಲಿ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿ ಎಸ್ ವೀಕ್ಷಕರೇ ಇತ್ತೀಚೆಗಷ್ಟೇ ಸ್ವಾಮಿ ಅವರು ನಿಖಿಲ್ ಸ್ವಾಮಿ ಅವರು ಡೆಲ್ಲಿಗೆ ಹೋದರು ಪ್ರಮೋದ್ ಸಾವಂತು ಹಾಗೇನೆ ಜೆ ಪಿ ನಡ್ಡಾ ಅಮಿತ್ ಶಾ ಅವ್ರ ಜೊತೆ ಕಾಣಿಸ್ಕೊಂಡ್ರು ಮಾತುಕತೆ ನಡೆಸಿದ್ರು ಫೋಟೋ ತೆಗೆಸ್ಕೊಂಡ್ರು ಬಂದರು ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟರು ಮೈತ್ರಿ ಫೇಕ್ಸ್ ಸೀಟು ಹಂಚಿಕೆ ಬಗ್ಗೆ ಇಲ್ಲ ಸೀಟು ಹಂಚಿಕೆ ಬಗ್ಗೆ ನವರಾತ್ರಿ ಆದಮೇಲೆ ಚರ್ಚೆ ಆಗುತ್ತೆ ಅಂತ ಏಕಾಏಕಿ ಪಣಜಿ ಗೋವಾದ ಪಣಜಿಯಲ್ಲಿ ಕಾಣಿಸ್ಕೊಂಡ್ರು ಪ್ರಮೋದ್ ಸಾವಂತ್ ಜೊತೆ ಅವರು ಮತ್ತು ನಿಖಿಲ್ ಅವರು ಹೀಗಾಗಿ ಪ್ರಮೋದ್ ಸಾವಂತ್ ಏನು ಗೋವಾದ ಮುಖ್ಯಮಂತ್ರಿ ಒಂದು ರೀತಿ ವೇದಿಕೆಯಾಗಿ ಕೆಲಸ ಮಾಡ್ತಾವ್ರೆ ಬಿ ಜೆ ಪಿಯ ಡೆಲ್ಲಿ ವರಿಷ್ಠರು ಮತ್ತು ಜೆ ಡಿ ಎಸ್ ನಾಯಕರ ನಡುವೆ ಪಣಜಿ ಭೇಟಿ ಬಳಿಕ ಇದೀಗ ಅಧಿಕೃತವಾಗಿ ಶುಕ್ರವಾರ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ನವದೆಹಲಿಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತೆ ಇದು ಅಧಿಕೃತವಾಗಿ ಬಂದಿರುವಂಥ ಸುದ್ದಿ ಹೀಗಾಗಿ ಈಗಾಗಲೇ ಆರು ಪ್ಲೇಸು ಅಂತ ಹೇಳ್ತಾವ್ರೆ ಜೆ ಡಿ ಎಸ್ ಅವರು ಆದರೆ ನಾಲ್ಕು ಪ್ಲೇಸು ಅನ್ನೋ ಲೆಕ್ಕಾಚಾರದಲ್ಲಿದೆ ಬಿ ಜೆ ಪಿ ಮಂಡ್ಯ ಹಾಸನ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಇದು ಜೆ ಡಿ ಎಸ್ ಬೇಡಿಕೆ ಇಟ್ಟಿರುವೆ ಇಟ್ಟಿದೆ ಅಂತ ಹೇಳಲಾಗ್ತಿರುವಂಥ ಕ್ಷೇತ್ರಗಳು ಓಕೆ ಆಸ್ನ ಆಬ್ವಿಯಸ್ಲಿ ಇನ್ನು ಮಂಡ್ಯ ವಿಚಾರದಲ್ಲಿ ಸುಮಲತಾ ಅವ್ರನ್ನ ಬೆಂಗಳೂರಿಗೆ ಕರ್ಕೊಬತ್ತಾರ ಯಾಕಂದರೆ ಸುಮಲತಾ ಅವ್ರನ್ನು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೈಕಮಾಂಡ್ ಜೊತೆಗೆ ಅವರು ಮಾತಾಡ್ತಾರೆ ಏನು ಇಶ್ಯೂ ಇಲ್ಲ 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 ನಾವು ಕೊಟ್ಟಿದ್ದೀವಿ ನೀವು ಬೆಂಗಳೂರು ಬಂದು ಸ್ಪರ್ಧಿಸಿ ಅಂದರೆ ಸ್ಪರ್ಧಿಸಬೇಕು ಇಲ್ಲ ಒಂದು ವೇಳೆ ಆ ವಿಚಾರವನ್ನು ಹೇಳದೆ ಸುಮಲತಾ ಅವ್ರನ್ನ ಜೆ ಡಿ ಎಸ್ಗೆ ಮಂಡ್ಯನ ಬಿಟ್ಕೊಟ್ಟರೆ ಸುಮಲತಾ ಅವ್ರ ನಿರ್ಧಾರ ಏನಾಗುತ್ತೆ ಅನ್ನೋದು ಕೂಡ ಪಡಬೇಕಾಗಿಲ್ಲ ಏನು ಬೇಕಾದ್ರೆ ಆಗ್ಬೋದು ಇನ್ನು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಕೇಳೋರೆ ಅಂದರೆ ಬೆಂಗಳೂರು ಗ್ರಾಮಾಂತರ ಹೆಂಗಾರು ಮಾಡಿ ಡಿ ಕೆ ಶಿವಕುಮಾರ್ ಅವ್ರ ಸಹೋದರನ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಹೀಗಾಗಿ ಆದರೆ ಬಿ ಜೆ ಪಿ ಹೆಚ್ಚು ಕಡಿಮೆ ನಾಲ್ಕು ಸೀಟ್ ಕೊಡ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಒಟ್ಟಿನಲ್ಲಿ ಶುಭ ಶುಕ್ರವಾರ ಬಿ ಜೆ ಪಿಗೆ ಶುಭವಾಗುತ್ತಾ ಜೆ ಡಿ ಎಸ್ಗೆ ಶುಭವಾಗುತ್ತಾ ಅಥವಾ ಅವರಿಬ್ಬರ ಮೈತ್ರಿ ಗೊಂದಲ ಏನಾದರೂ ಏರ್ಪಟ್ಟು ಅದು ಕಾಂಗ್ರೆಸ್ಗೆ ಶುಭ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ವೀಕ್ಷಕರೇ ಇದೇ ಶುಕ್ರವಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಯಾರಿಗೆ ಯಾವ ಸೀಟು ಅನ್ನೋದು ಅಧಿಕೃತವಾಗುತ್ತೆ ಮುಹೂರ್ತ ಫಿಕ್ಸ್ ಆಗಿದೆ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಎಷ್ಟು ಸೀಟು ಹಾಗೆ ಕಾಂಗ್ರೆಸ್ಗೆ ಎಷ್ಟು ಸೀಟು ಕಾಮೆಂಟ್ ಮಾಡಿ ಧನ್ಯವಾದಗಳು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ